ಮತ್ತು ಏನು ಇಲ್ಲ, ಮೊದಲಿಂದ ಕೋಲಾರ ನಮಗೆ ಪರಿಚಯ ಇರುವಂಥ ಸ್ಥಳನೇ. ಅದರಲ್ಲಿ ನನ್ನ ಹೆಸರು ಚೆನ್ನಾಗಿತ್ತು, ಒಳ್ಳೆ ಮನುಷ್ಯ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಚೆನ್ನಾಗಿತ್ತು. ಅದರಿಂದ ನಮಗೆಲ್ಲ ಕೋಲಾರಿನ ಜನ ಆಶೀರ್ವಾದ ಮಾಡಿದ್ದಾರೆ, 32,000 ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ. ನಾನು ಮುಳ್ಬಾಗ್ಲಲ್ಲಿ ಗೆದ್ದಿದ್ದು 32,146, ಇಲ್ಲಿ 32,000 ಮೆಜಾರಿಟಿ ಇಲ್ಲಿ ಗೆದ್ದಿದ್ದೀವಿ. ತುಂಬ ಸಂತೋಷ ಆಗಿದೆ. ಕೋಲಾರ ಜನಕ್ಕೆ ನಾನು ಋಣ ಇದ್ದೀನಿ, ಮುಳ್ಬಾಗಲು ಜನಕ್ಕೂ ನಾನು ಋಣ ಇದ್ದೀನಿ. ಆ ಋಣವನ್ನು ಖಂಡಿತವಾಗಲೂ ನಾನು ತೀರಿಸುವಂಥ ಪ್ರಯತ್ನ ತೀರಿಸ್ತೀನಿ ಅಂತ ಒಂದು ನಂಬಿಕೆ ನನಗಿದೆ. ಕೋಲಾರ ಜನ ನನ್ನನ್ನು ನಂಬಿ ಏನು ಇವತ್ತು ನಮ್ಮ ನಾಯಕರು, ನಮ್ಮ ನಜೀರಮ್ಮ ಸಾಹೇಬರಾಗ್ಬೋದು, ನಮ್ಮ ಕೃಷ್ಣ ಬೈರೇಗೌಡರಾಗ್ಬೋದು, ಅನಿಲನ್ ಆಗ್ಬೋದು, ನಮ್ಮ ಸುದರ್ಶನ್ ಸರ್ ಆಗ್ಬೋದು, ಎಲ್ಲ ನಮ್ಮ ನಾಯಕರು, ಇನ್ನು ಏನು ಶ್ರೀನಿವಾಸ ಗೌಡರ ಆಶೀರ್ವಾದ ತೊಗೊಂಡು ಎಲ್ಲರೂ ಸಿ ಎಂ ಮುನಿಯಪ್ಪನ್ನು, ಆಮೇಲೆ ಎಲ್ಲರೂ ನಮ್ಮ ದೊಡ್ಡವರು, ನಮ್ಮ ನಾಗನಾಳ್ ಸೋಮಣ್ಣವರು, ನಮ್ಮ ದಯಾನಂದನ್ ಅವರು, ನಮ್ಮ ವೆಂಕಟೇಶನ್ ಅವರು, ಎಲ್ಲರೂ ಇದ್ದಾರೆ. ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಎಲ್ಲ ನನಗೆ ಸಹಕಾರ ಮಾಡಿರೋದಕ್ಕೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಅಂತ ತಿಳಿಸ್ತೀನಿ. ಅವರು ಏನು ನನ್ನನ್ನು ನಂಬಿಕೆ ಇಟ್ಕೊಂಡು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದು ಇಷ್ಟೆಲ್ಲ ತಾಲೂಕು ಹಳ್ಳಿ ಹಳ್ಳಿಗೆ ಓಡಾಡಿಸಿ ನನ್ನನ್ನು ಏನು ಇವತ್ತು ಕೆಲಸ ಮಾಡಿ ನನಗೆ ಗೆಲ್ಲಿಸಿದ್ದಾರೆ, ಅವರು ಮಾಡಿರುವಂಥ ಕೆಲಸಕ್ಕೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗದಂಗೆ ನ್ಯಾಯ ಮಾಡುವಂಥ ಜವಾಬ್ದಾರಿ ತೊಗೊಂಡು ನಾನು ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ ಕೋಲಾರ ಜನಕ್ಕೆ. ಬಿ ಜೆ ಪಿಯವರು ಮಾಡಿರುವಂಥ 40% ಕಮಿಷನ್ಸು ಇಂಥದ್ದು ಡೆವಲಪ್ಮೆಂಟ್ ಇಲ್ಲ, ಏನೂ ಇಲ್ಲ. ಇವಾಗ ನೀವೇ ಹೇಳಿ, ಕೋಲಾರಲ್ಲಿ ಇದ್ದೀರಲ್ವ ನೀವು, ಕೋಲಾರಲ್ಲಿ ಕಸ ಹೆಂಗಿದೆ, ಕಸ ಎತ್ತಬೇಕಂದ್ರೆ ಎಷ್ಟಾಗುತ್ತೆ ಅಂಥದ್ದೆಲ್ಲ ಕಾರಣ ಇದಕ್ಕೆಲ್ಲ. ಆ ಕಾರಣಗಳಿಂದ ಇವತ್ತು ಕಾಂಗ್ರೆಸ್ಗೆ ಒಳ್ಳೆ ಮೆಜಾರಿಟಿ ಕೊಟ್ಟಿದ್ದಾರೆ. ಏನು ಅಲ್ಲಾಡ್ಸೋಕ್ಕಾಗದೇ ಇರುವಂಥ ಮೆಜಾರಿಟಿ ಜನ, ಕರ್ನಾಟಕ ಜನ ಏನೇನು ನಂಬಿ ನಮ್ಮ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ, ನಮ್ಮ ಸಿದ್ದರಾಮಣ್ಣ ಅವ್ರನ್ನ ಏನು ಜನ ನಂಬಿ ಓಟಾಕಿ ಇವತ್ತು ಇಷ್ಟೊಂದು ಮೆಜಾರಿಟಿ ಕೊಟ್ಟಿದ್ದು, ಅದಕ್ಕೆ ನ್ಯಾಯ ಮಾಡ್ತಾರೆ ಅಂತ ನಮ್ಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ನಾವು ನ್ಯಾಯ ಮಾಡ್ತೀವಿ. ಹಂಗೆಲ್ಲ ನಾವು ನಮ್ಮ ಪಾರ್ಟಿನಲ್ಲಿ ನಾವು ಕೇಳೋದು ಗೀಳೋದು ಅದೆಲ್ಲ ಏನು ಇರೋದಿಲ್ಲ. ಕೊಟ್ಟರೆ ತೊಗೊಳ್ಳೋದು, ನಾವು ಯಾರಿಗೂ ಕೇಳೋದಿಲ್ಲ. ಕೊಟ್ಟರೆ ತೊಗೊಳ್ತೀವಿ, ಕೆಲಸ ಮಾಡ್ತೀವಿ, ಇಲ್ಲಾಂದರೆ ಏನು ಅವ್ರ ಜೊತೆಗೆ ಇದ್ಕೊಂಡು ಕೆಲಸ ಮಾಡ್ತೀವಿ. ಫಸ್ಟ್ ನಾವೇನು ಮಾಡಿದ್ದೀವಿ, ಕೋಲಾರಲ್ಲಿ ಮೊದಲನೇದಾಗಿ ಟೌನ್ನ ಸ್ವಲ್ಪ ರಿಪೇರಿ ಮಾಡಬೇಕು, ಆಲ್ಟ್ರೇಷನ್ನು ರಿಪೇರಿ ಎಲ್ಲ ಸ್ವಲ್ಪ ಮಾಡಬೇಕು. ವಾಟರ್ ಸಮಸ್ಯೆದು, ಎಲೆಕ್ಟ್ರಿಕ್ ಸಮಸ್ಯೆದು, ರಿಂಗ್ ರೋಡ್ದು, ಹಾಸ್ಪಿಟಲ್ಸ್ ಏನು ಹೇಳಿದ್ದೀವಿ ನಾವು ಆಶ್ವಾಸನೆಗಳು ಕೊಟ್ಟಿದ್ದೀವಿ, ಅದನ್ನೆಲ್ಲ ಮಾಡ್ತೀವಿ ಕರೆಂಟ್.